ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಓಕೆ, ಇವತ್ತಿನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈ ವೀಡಿಯೋದಲ್ಲಿ ನಾನು ಬೇಕಂತಾನೆ ಒಂದು ಮಿಸ್ಟೇಕ್ನ ಮಾಡಿರ್ತೀನಿ. ಆ್ಯಂಡ್ ಆ ಮಿಸ್ಟೇಕ್ನ ಕಂಡು ಹಿಡಿದು ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿದವ್ರಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 3 ಜನಕ್ಕೆ ಶೌಟ್ಔಟ್ನ ಕೊಡ್ತೀನಿ. ಹಾಗಿದ್ರೆ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಲೆಟ್ಸ್ ಬಿಗಿನ್. ಇತ್ತೀಚೆಗೆ ಬಹಳಷ್ಟು ಸಿನಿಮಾಗಳು ಓ ಟಿ ಟಿನಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಇಂಥ ಸಿನಿಮಾಗಳನ್ನು ಥಿಯೇಟರ್ನಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನನ್ನ ಕೋರಿಕೆ. ಆ ಸಿನಿಮಾ ಯಾವುದಪ್ಪ ಅಂತಂದರೆ ಸೂರರೈ ಪೋಟ್ರು. ಕನ್ನಡ ಡಬ್ಬಡ್ ಮೂವಿ ಇವತ್ತು ಅಂದರೆ ನವಂಬರ್ 12ಕ್ಕೆ ಅಮೆಝಾನ್ ಪ್ರೈಮ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾ ಹೇಗಿತ್ತು, ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ಈ ರಿವ್ಯೂವಲ್ಲಿ ಹೇಳ್ತೀನಿ. ಲೆಟ್ಸ್ ಬಿಗಿನ್. ಫಸ್ಟ್ ಆಫ್ ಆಲ್, ಈ ಸಿನಿಮಾ ನೋಡಬೇಕಾದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಅಮೆಝಾನ್ ಪ್ರೈಮ್ ಅನ್ನೋ ಒಂದು ಏರ್ಪೋರ್ಟ್ನಲ್ಲಿ ಸೂರರೈ ಪೋಟ್ರು ಅನ್ನೋ ಒಂದು ಫ್ಲೈಟ್ನ ಹತ್ತಿ ಬಿಂದಾಸಾಗಿ ಟ್ರಾವೆಲ್ ಮಾಡಿದಷ್ಟು ಚೆನ್ನಾಗಿತ್ತು. ಸೂರರೈ ಪೋಟ್ರು ಈ ಸಿನಿಮಾದ ಮೇನ್ ಲೀಡಾಗಿ ಸೂರ್ಯ ಮತ್ತು ಅರ್ಪಿತಾ ಬಾಲಮುರಳಿಯವರು ನಟಿಸಿದ್ದಾರೆ. ಇದೊಂದು ಒರಿಜಿನಲಿ ತಮಿಳ್ ಸಿನಿಮಾ, ಬಟ್ ಇನ್ಸ್ಪೈರ್ ಆಗಿರೋದು ಬಂದು ಕನ್ನಡಿಗರಾದಂತಹ ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಜೀವನದ ಕಥೆಯಿಂದ. ಈ ಮೂವಿಯ ಒನ್ ಲೈನ್ ಸ್ಟೋರಿ ಬಂದು ಮಾರಾ ಅನ್ನೋ ಒಬ್ಬ ವ್ಯಕ್ತಿ ಇಂಡಿಯನ್ ಏರ್ಫೋರ್ಸ್ನ ಬಿಟ್ಟು ತನ್ನದೇ ಆದ ಸ್ವಂತ ಏರ್ಲೈನ್ಸ್ ಓಪನ್ ಮಾಡಿ ಸಮಾಜದ ಎಲ್ಲ ರೀತಿಯ ಜನರಿಗೆ ಆಕಾಶನ ಮುಟ್ಟಿಸ್ಬೇಕು ಅಂತ ಹೋರಾಡೋಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಆ ಹೋರಾಟದಲ್ಲಿ ಅವನಿಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಅಡ್ಡ ಬಂದವು, ಕೊನೆಗೆ ಅವನು ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡಿ ಅನ್ಕೊಟ್ಟಿದ್ದನ್ನೆಲ್ಲ ಸಾಧಿಸಿದ್ನ ಇಲ್ವಾ ಅನ್ನೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ. ಪಾಸಿಟಿವ್ ಪಾಯಿಂಟ್ಸ್. ಫಸ್ಟ್, ಸಿನಿಮಾ ಕಲರ್ ಗ್ರೇಡಿಂಗ್. ಸಿನಿಮಾ ಬಂದು 1990 2003 ಒಳಗೆ ನಡೆಯೋ ಕತೆ. ಸೊ ಆಗಿನ ಫೀಲ್ ಬರಲಿ ಅಂತ ಸ್ವಲ್ಪ ಬ್ರೌನಿಷ್ ಕಲರ್ನ ಆ್ಯಡ್ ಮಾಡಿ ಸಿನಿಮಾ ರೆಡಿ ಮಾಡಿದ್ದಾರೆ. ಕಣ್ಣಿಗೆ ಒಂದು ವಿಜುವಲ್ ಟ್ರೀಟ್ ಅಂದರೆ ತಪ್ಪಾಗಲ್ಲ. ಸೆಕೆಂಡ್, BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಜಿ ವಿ ಪ್ರಕಾಶ್ ಅವರು ಈ ಸಿನಿಮಾಗೆ ಜೀವ ತುಂಬಿದ್ದಾರೆ ಅಂದರೆ ತಪ್ಪಾಗಲ್ಲ. ಸಿನಿಮಾ ನೋಡಿ ಆದಮೇಲೂ ಕೂಡ BGMಗಳು ನಿಮ್ಮ ಮೈಂಡ್ನಲ್ಲಿ ಸಂಗೀತ ಕಚೇರಿ ನಡೆಸೋದಂತೂ ಪಕ್ಕ. ಥರ್ಡ್, ಆ್ಯಕ್ಟಿಂಗ್. ಈ ಸಿನಿಮಾಲಿ ಪ್ರತಿಯೊಬ್ಬ ಆ್ಯಕ್ಟರ್ ಕೂಡ ಅವರ ರೋಲ್ಸ್ಗೆ ಜೀವ ತುಂಬಿದ್ದಾರೆ. ಸ್ಪೆಷಲಿ ಸೂರ್ಯ ಅವರು, ಹಿ ಜಸ್ಟ್ ನೇಲ್ಡ್ ಇಟ್. ಫೋರ್ತ್, ಸ್ಕ್ರೀನ್ ಪ್ಲೇ. ಒಬ್ಬ ಪ್ರೇಕ್ಷಕನನ್ನು ಎಷ್ಟು ನೀಟಾಗಿ ಸಿನಿಮಾ ನೋಡೋ ಮೂಲಕ ಹಿಡಿದು ಕೂರಿಸ್ಬೋದು ಅನ್ನೋದರಲ್ಲಿ ಈ ಸಿನಿಮಾದ ಟೀಮ್ ಗೆದ್ದಿದ್ದಾರೆ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿ ಸ್ಟೋರಿನ ನರೇಟ್ ಮಾಡ್ತಾ ಹೋಗ್ತಾರೆ. ನೆಗೆಟಿವ್ ಪಾಯಿಂಟ್ಸ್. ನೆಗೆಟಿವ್ ಪಾಯಿಂಟ್ಸ್ನ ಹುಡುಕಿ ನನಗೆ ಸಾಕಾಯಿತು, ಆದರೂ ಒಂದು ಸಿಕ್ತು. ಸ್ಟಾರ್ಟಿಂಗ್ 30 ಮಿನಿಟ್ಸ್ ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ ಸ್ಲೋ ಆಯಿತು, ಅಂದರೆ ಸ್ಟೋರಿ ಟೇಕ್ ಆಫ್ ಆಗೋಕ್ಕೆ ಸ್ವಲ್ಪ ಲ್ಯಾಗ್ ಅನ್ನಿಸ್ತು. ಅದಾದಮೇಲೆ ಎಲ್ಲೂ ಲ್ಯಾಗ್ ಅನ್ಸಲ್ಲ, ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಶೋ ಆಗ್ತಾ ಹೋಗುತ್ತೆ. ನಾನು ಈ ಸಿನಿಮಾಗೆ ಕೊಡ್ತಾ ಇರೋ ರೇಟಿಂಗ್ಸ್ ಬಂದು 4.5 out of 5. ಮಿಸ್ ಮಾಡ್ಕೊಳ್ಳದೆ ತಪ್ಪದೆ ನೋಡಿ. ಪ್ರೈಮ್ನಲ್ಲಿ ಕನ್ನಡ ವರ್ಷನಲ್ಲೂ ಇದೆ. ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಗಿಫ್ಟ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಯೂಟ್ಯೂಬ್ ಸಂಪ್ರದಾಯದ ಪ್ರಕಾರ ಲೈಕು ಕಮೆಂಟು ಶೇರು ಮಾಡಿ. ಸಿಗುವ ಮುಂದಿನ ದಿನಗಳಲ್ಲಿ ನಮಸ್ಕಾರ. ಹಾಗೆ ಇನ್ನೊಂದು, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.